ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣ್ವೆ ಡ್ಯಾಂ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಜಿಲ್ಲಾಧಿಕಾರಿಗಳ ಅನುಮೋದನೆ ಪಡೆಯದೆ ಹೊಸದುರ್ಗ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿ ಸಹ ಮಾಡದೆ ನೇರವಾಗಿ ಪುರಸಭೆಯಲ್ಲಿ ಖಾತೆಗಳನ್ನು ತೆರೆದು ಖಾತಾ ನಕಲು ಹರಾಜಿನಲ್ಲಿ ಪಡೆದ ವ್ಯಕ್ತಿಗಳಿಗೆ ನೀಡಿರುತ್ತಾರೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ಅಂದಿನ ಶಾಸಕರ ಗಮನಕ್ಕೆ ಬಂದ ನಂತರ ಎಲ್ಲ ವಂಚನೆ ಪ್ರಕ್ರಿಯೆಗಳನ್ನು ಆಗಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ನಂತರ ಅವರಿಂದ ಈ ಎಲ್ಲ ಖಾತೆಗಳನ್ನು ಪುರಸಭೆಯಲ್ಲಿ ರದ್ದುಪಡಿಸಿ ನಂತರವಾಗಿ ಈ ಹರಾಜಿನ ನಿವೇಶನಗಳ ಪಡೆದಂಥ ವ್ಯಕ್ತಿಗಳು ನ್ಯಾಯಾಲಯದ ಮೊರೆ ಹೋಗಿ ಖಾತೆ ವಜಾ ಆಗಿರುತ್ತದೆ. ಈ ಬಗ್ಗೆ ಧನ ನ್ಯಾಯಾಲಯದಲ್ಲಿ ದಾವೆಯನ್ನು ದಿನಾಂಕ 25/2/2013 ಕೂಡಿರುತ್ತಾರೆ ಮತ್ತು ಇದಕ್ಕೆ ಪ್ರತಿಯಾಗಿ ಹರಾಜಿನ ನಿವೇಶನ ಪಡೆದಂಥ ವ್ಯಕ್ತಿಗಳು ಅಂದಿನ ಪುರಸಭೆ ಅಧಿಕಾರಿಗಳಿಂದ ಪೂರ್ತಿ ಪ್ರಮಾಣದಲ್ಲಿ ಸಹಾಯ ಪಡೆಯದೆ ನ್ಯಾಯಾಲಯದಲ್ಲಿ ಹೂಡಿರುವ ದಾವೆಯನ್ನು ತಮ್ಮ ಪರವಾಗಿ ಆದೇಶಿಸುವಂತೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸುವಂತೆ ಮಾಡಿ ಘನ ನ್ಯಾಯಾಲಯಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳನ್ನು ನೀಡಿರುವುದಿಲ್ಲ.
ಸುಮಾರು 6-7 ವರ್ಷಗಳಿಂದ ನಿವೇಶನಗಳ ಖಾತೆಗಳು ನಿಷ್ಕ್ರಿಯಗೊಂಡಿರುತ್ತದೆ. ಈ 3-4 ತಿಂಗಳ ಹಿಂದೆ ಪುರಸಭೆಗಳ ಅಧಿಕಾರಿಗಳ ಸಹಾಯದಿಂದ ಖಾತೆಗಳನ್ನು ಮಾಡಿ ಇದಕ್ಕೆ ಸಾಕ್ಷಿಯಾಗಿ ಈ ಸತ್ತುಗಳನ್ನು ನೀಡಿರ್ತಾರೆ. ಈ ಯಾವ ಆಧಾರದ ಮೇಲೆ ನೀಡಿದ್ದಾರೆ ಇದಕ್ಕೆಲ್ಲ ಅಂತ ಪತ್ರಿಕೆಯಲ್ಲಿ ಬಂದಿರೋದು. ಒಂದ್ ನಿಮಿಷ, ಅವತ್ತಿನ ಶಾಸಕರು ರದ್ದುಗೊಳಿಸಿದಾರೆ ಖಾತೆಗಳನ್ನ. ಯಾವ ಆಧಾರದ ಮೇಲೆ ಈ ಸೊತ್ತು ನೀಡಿದ್ದೀರಾ? ಖಾತೆ ಹಿಂದಿನ ಆಗಿದಾವೆ, ಅದನ್ನ ನಾವು ಡಿಜಿಟಲೈಸ್ ಮಾಡಿದೀವಿ. ನಾವೇ ಹೊಸ ಖಾತೆ ಅಲ್ಲ ಸರ್, ಕೋರ್ಟ್ ಆದೇಶ ಯಥಾಸ್ಥಿತಿ ಅಂತ ಕೊಟ್ಟಿದೆಯಲ್ಲ, ಯಥಾಸ್ಥಿತಿ ನೀಡಿ ಅಂತ ಆದೇಶ. ನಿಮಗೆ ಖಾತೆ ಇದೆ ತಂದು ಪರಿಶೀಲನೆ ಮಾಡೋಣ. ಪರಿಶೀಲನೆ ಅಲ್ಲ ಸರ್, ನೀವು ಕೂಡ ಮಾಹಿತಿ ಕಂಪ್ಲೀಟ್ ಇಲ್ಲ. ಈಗ ಸ್ಟೇ ಕೊಟ್ಟದಿದ್ರೆ ಮಾಹಿತಿ ಕೊಡಿ. ಈಗ ನೀವು ಈಗ ಖಾತೆ ಓಪನ್ ಮಾಡಿಲ್ಲ, ಹೌದಾ? ಖಾತೆ ಹೊಸ ಯಾವ ಓಪನ್ ಮಾಡಿಲ್ಲ. ಖಾತೆ ಬುಕ್ ತರಿಸಿ ಸರ್. ಅಲ್ಲ, ಈಗ ಕೊಟ್ಬಿಡಿ, ಈಗ ನಮ್ಮ ಪುರಸಭೆ ಮೀಟಿಂಗ್ ಅಲ್ಲಿ ತೋರಿಸ್ಬಿಡಿ ಖಾತೆ ಬುಕ್ ಅಲ್ಲಿ ಏನಿದೆ ಅಂತ. ನಾವು ಏನ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಹಿಂದೆ ಯಾವ ತರ ಇದೆ, ಕೋರ್ಟ್ ಆರ್ಡರ್ ಇದೆ, ಯಾವ ಬೇಸ್ ಮಾಡೋಲ್ಲ, ನೆಕ್ಸ್ಟ್ ಪರಿಶೀಲನೆ ಮಾಡಿ. ಅಲ್ಲ ಅಲ್ಲ, ಈಗ ಅದನ್ನ ತೋರಿಸ್ರಿ. ಈಗ ಆ ಖಾತೆ ಬುಕ್ ಗೊತ್ತಾಗಬೇಕಲ್ಲ, ಖಾತೆ ಮಾಡಿದ್ರೆ ಏನು ಅದಕ್ಕೆ ನಾನು ಅವಾಗಲೇ ನಾನು ಇದ್ದಾದಾಗ ಅಧ್ಯಕ್ಷ ಆದ ಹೆಸರು ಎಂ ಎಲ್ ಎ ಆದಾಗ ಅದನ್ನ ನಾನು ತರಿಸಿ ರದ್ದುಪಡಿಸಿದ್ದೀನಿ. ಇದು ಕಾನೂನು ಬದ್ಧವಾಗಿ ಆಗಿಲ್ಲ, ಹೆಂಗೆ ಇದು ಬಂತು ಅಂತೇಳಿ ಅವರು ನನಗೆ ಬೆಳಿಗ್ಗೆನೆ ಫೋನ್ ಮಾಡಿ ಹೇಳಿದ್ರು. ಇದು ನಾನು ಮೀಟಿಂಗಲ್ಲಿ ಮಾತಾಡಿ ಇದನ್ನ ತೀರ್ಮಾನ ಬರಲಿದೆ. ಆಡಳಿತಾಧಿಕಾರಿ ಕಾರ್ಯಭಾರ ವಹಿಸಿಕೊಂಡಿರುತ್ತಾರೆ. ಇದಾದ ನಂತರ 29/2023 ಒಂದು ಸಭೆಯನ್ನ ಮಾಡಿ 29/2023 ಸಭೆಯನ್ನು ಮಾಡಿ ಒಟ್ಟು ಎಲೆಕ್ಷನ್, ಎಂ ಪಿ ಎಲೆಕ್ಷನ್ ಮುಗಿದ್ಮೇಲೆ, ಎಂ ಎಲ್ ಎಲೆಕ್ಷನ್ ಮುಗಿದ್ಮೇಲೆ ನಮ್ಮನ್ನ ಕರೆದು ಇಂಥವ್ರು ಎ ಸಿ ಇವ್ರ ಅಧ್ಯಕ್ಷರು ಅಂತ ಒಂದು ಸಭೆ ಮಾಡಬೇಕಾಯಿತು. ಇವತ್ತು ಮಾಡ್ತೀರಲ್ಲ ಆ ರೀತಿ ಒಂದು ಸಭೆ ಮಾಡಬೇಕಾಯಿತು. ಮೊದಲನೇದು ಮಾಡಿ, ಎರಡನೇದು ನಿಮಗೆ 50 ಫೈನಾನ್ಸ್ ಬಂದಿದ್ದು, 15 ಹಣಕಾಸು ತಕ್ಕ ಕೇಂದ್ರ ಸರ್ಕಾರದ ಹಣಕಾಸು ಬರೋದು ಕೌನ್ಸಿಲ್ ಬಾಡಿಯ ಒಂದು ಆದೇಶ, ಕೌನ್ಸಿಲ್ ಬಾಡಿ ಆದೇಶ ತಗೊಂಡೇ ಕೆಲಸ ಕಾರ್ಯವನ್ನು ಮಾಡ್ಬೇಕು. ಅದನ್ನು ಕೂಡ ಕೌನ್ಸಿಲ್ ಬಾಡಿ ತಗೊಂಡಿಲ್ಲ, ಏಕೆ ಜಿಲ್ಲಾಧಿಕಾರಿ ಕಳಿಸ್ತೀರಾ? ಇಲ್ಲಿ ನೋಡ್ರೆ ಸಭೆ ಮಾಡ್ತೀರಾ? ನಾನು ಕೇಳಿದ ಪ್ರಶ್ನೆ, 2023/9/15 ತಿಂಗಳಿಂದ ಇಲ್ಲಿ ತನಕ ಎ ಸಿ ಅವ್ರ ಜೊತೆ ನೀವು ಎಷ್ಟು ಸಭೆ ಮಾಡಿದ್ದೀರಾ? ಒಂದು ಆ ಸಭೆಗೆ ನಮ್ಮ ಯಾರ್ಯಾರು ಸದಸ್ಯರುಗಳು ನೀವು ಅಜೆಂಡಾ ಕೊಟ್ಟು ಕರೆದು ಮೀಟಿಂಗ್ ಮಾಡಿದ್ರಾ? ಎರಡು, ಇವೆರಡನ್ನ ನೀವು ಕ್ಲೀನಾಗಿ ಸಭೆಗೆ ಮಂಡಿಸ್ಬೇಕು ಅಂತ ಕೇಳಬೇಕು. ಪದೇ ಪದೇ ನಿಮಗೆ ನಮ್ಗೆ ಹೇಳೋಕ್ಕಾಗ್ತಿಲ್ಲ, ಯಾಕೆಂದರೆ ನೀವು ಎಜುಕೇಟೆಡ್ ಇದ್ದೀರ, ಮುಖ್ಯಾಧಿಕಾರಿಗಳಾಗಿಲ್ಲ. ನಾವು ಅಗಲೆಲ್ಲ ನಿಮ್ಗೆ ಕೇಳಿದ್ರು, ನಿಮಗೆ ನಿಮ್ಮ ಯಾವುದೇ ಒಂದು ವಿಚಾರಕ್ಕೆ ತಗ್ಗೆ ಥರ ಕಡುಗು ಮನಸ್ಸಿಲ್ಲ, ವೈಯಕ್ತಿಕವಾಗಿ ನಿಮ್ಗೆ ಕೇಳ್ತಿಲ್ಲ. ದಯಮಾಡಿ ತಾವುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ನಮ್ಮ ವಿಚಾರನ ನಿಮ್ಮ ಮನದಟ್ಟು ಆಗಿತ್ತೋ ಇಲ್ಲೋ ಅಂದರೆ ಇನ್ನೊಂದ್ಸರಿ ಮನದಟ್ಟು ಮಾಡ್ತೀವಿ. ಎಷ್ಟು ಸಭೆ ನಡೀತವೆ, ಯಾವ ಸದಸ್ಯರನ್ನ ಸಭೆ ಕರೆದು ಮಾಡಿದ್ರ? ನಾವು ಅಲ್ಲಿ ಸದಸ್ಯರು ಇದ್ವಿ, ಇವಾಗ ನೀವೇ ಓದಿರಿ, ಸರ್ಕಾರ ಸುತ್ತೋಲೆ ಓದಿರಿ. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗಿಲ್ಲ, ಆ ಚುನಾವಣೆ ಆಗೋ ತನಕ ಇವ್ರು ಕಂಟಿನ್ಯೂ ಆಗಿದೆ. ನಾವು ಕಂಟಿನ್ಯೂ ಆಗೋದು ಬೇಡ ಅಂತ ಕೇಳಿದ್ವಿ, ಅದು ಸರ್ಕಾರ ಆದೇಶ ಮಾಡ್ತು, ನಮಗೆ ಗೌರವಧನ ಹಾಕಿದೆ. ಇಷ್ಟೆಲ್ಲ ಆದ್ಮೇಲೆ ನಾವು 1,300 ರೂಪಾಯಿ ಗೌರವಧನ ಇಸ್ಕೊಳಕ್ ಬಂದಿಲ್ಲ ಸ್ವಾಮಿ, ನಮಗೆ
ನಾವು ಬಂದಿರೋದು ಹೊಸದುರ್ಗ ಪುರಸಭೆಯ ಆಡಳಿತ ನಡೆಸೋದಕ್ಕೆ. ಆಡಳಿತ ಯಂತ್ರನ ನಮ್ಮ ಕೈಯಲ್ಲಿ ಇಟ್ಕೊಂಡು ಸಾರ್ವಜನಿಕರಿಗೆ ನಮ್ಮ ಕೈಲಾದ ಕೆಲಸ ಕಾರ್ಯಗಳು ಮಾಡಿಕೊಡೋದಕ್ಕೆ. ನಿಮ್ಮ ಸರ್ವಾಧಿಕಾರಿಗಳ ಧೋರಣೆಗಳು ಇಷ್ಟ ಆಗ್ತಿಲ್ಲ. ಒಂದು 14 ತಿಂಗಳು ನೀವು ನಮ್ಗೆ ಏನೋ ತಿಳಿಸ್ತಾ ಇದ್ರೆ ನೀವು ಮೀಟಿಂಗ್ ಮಾಡಿ ಯಾಕೆ ಮಾಡಿದ್ರ ಅದು ಉತ್ತರ ಕೊಡಿ. ನ್ಯಾಯಾಲಯ ನಮ್ಮನ್ನ ಸದಸ್ಯರನ್ನ ಬಿಟ್ಟು ಸದಸ್ಯರನ್ನ ಬಿಟ್ಟು ನೀವು ಮಾಡ್ರಿ ಅಂತ ನಿಮ್ಗೆ ಇದ್ರೆ ಅಮೆಂಡ್ಮೆಂಟ್ ಕೊಡಿ. ನಾನು ನಿಮಗೆ ಎರಡೇ ಕೇಳ್ತಿರೋದು, ನ್ಯಾಯಾಲಯ ಆದೇಶ ಇದೆಯಾ, ಸರ್ಕಾರ ಸುತ್ತೋಲೆ ಇದೆಯಾ, ಸದಸ್ಯರನ್ನ ಬಿಟ್ಟು ನೀವು ಮೀಟಿಂಗ್ ಮಾಡ್ರಿ ಅಂತ ಸುತ್ತೋಲೆ ಇದ್ರೆ ಕೊಡ್ರಿ, ಇಲ್ಲ ಸುಟ್ಟು ಕೇಳ್ತೀನಿ. ಸರ್ಕಾರ ಸುತ್ತೋಲೆ ಇದ್ರೆ ನ್ಯಾಯಾಲಯದ ಆದೇಶ ಇದ್ರೆ ಕೊಡಿ, ನಾವೊಂದು ತಿಳ್ಕೊಂತೀನಿ. ನಮಗೂ ಅಕ್ಷರ ಜ್ಞಾನ ಇದೆ, ಓದ್ತೀವಿ. ನೀವು ಏನು ಕೊಡದಲ್ಲ, ಸರ್ಕಾರದ ಆದೇಶ ಇದೆ, ನ್ಯಾಯಾಲಯ ಆದೇಶ ಇದೆ, ಈ ಕುರುಡು ನೀತಿ ನಮಗೆ ಸಿಗಿಸಲ್ಲ. ಆಡಳಿತಾಧಿಕಾರಿ ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀನಿ, ನಮಗೆ ಗಂಡು ವರ್ಷ ಮೀಟಿಂಗ್ ಮಾಡಿ, ನಿಮಗೆ ನಾಳೆ ಮಾಡ್ತೀನಿ, ಮುಂದಿನ ವಾರ ಮಾಡ್ತೀವಿ, 5ನೇ ತಾರೀಕು ಮಾಡ್ತೀವಿ ಅಂತ ನೀವೇ ಹೇಳಿದ್ರೆ ಇಲ್ಲ. ಎಸಿಯಲ್ಲಿ ಫೋನ್ ಮಾಡಿ ಕೇಳಿದಾಗ 5ನೇ ತಾರೀಕು ಮಾಡ್ತೀವಿ, 10ನೇ ತಾರೀಕು ಮಾಡ್ತೀವಿ, 9ನೇ ತಾರೀಕು ಮಾಡ್ತೀವಿ ಹೇಳಿದ್ರೆ ಇಲ್ಲ. ಅದನ್ನು ಕೂಡ ಹೇಳ್ಬೋದಾಯ್ತು, ಇವತ್ತು ಮೀಟಿಂಗ್ ಇದೆ, ಮುಗಿಸ್ತಾ ಇದ್ದೀವಿ, ಮೀಟಿಂಗ್ ಇದೆ, ಸದಸ್ಯರು ಬರ್ಬೋದು, ಅಪ್ಪಣೆ ಇದೆ ಅಂತ ಹೇಳ್ಬೋದಾಗಿತ್ತು ಒಂದು ಮಾತು, ಇಲ್ಲ ನಿಮ್ಗೆ ಅವಕಾಶ ಇಲ್ಲ ಅಂತಂದ್ರೆ ಹೇಳ್ಬೋದಾಗಿತ್ತು. ಯಾವ ರೀತಿ ಯಾರೋ ಒಂದು ಉತ್ತರ ಕೊಟ್ಟು ನಮ್ಮ ದಿನಗಳು ತಿಳಿಸ್ಬೋದಾಗಿತ್ತು. ಎರಡು ಮೂರು ಬಾರಿ ಮೀಟಿಂಗ್ ಕೂಡ ಕೊಡ್ತಿಲ್ಲ ಸರ್, ಎರಡು ಬಾರಿ ಮೂರು ಬಾರಿ ಎಲ್ಲ ಇದು ಆ ದಿನಗಳಲ್ಲಿ ತರ ಇದೆ ವಿಚಾರ ಇದೆ, ಸದಸ್ಯರುಗಳು ಇದಕ್ಕೆ ಅವಕಾಶ ಇಲ್ಲ, ನೀವು ಬರೋ ತರ ಇಲ್ಲ, ಮೀಟಿಂಗ್ ಮಾಡ್ತಾರೆ ಎಸಿ ಅವ್ರು ತಾಂಡಿದ್ದಾರೆ ಅಂತ ಸದಸ್ಯರುಗಳು ಗಮನ ತಂದಿದ್ರೆ ಮುಗಿಸೋಗಿತ್ತು. ಬಾಡಿ ಇಲ್ಲದಾಗ ಆಡಳಿತಾಧಿಕಾರಿ ನೀವು ಏನ್ ಬರ್ತೀರಿ ಬಾಡಿ ಆಗತ್ತ ಆಲ್ರೆಡಿ ನಾವು ಈಗ ಸದಸ್ಯರು ಇದ್ದೀವಿ, ನಮ್ಮ ಸದಸ್ಯತೆ ಏನ್ ಮರುಕುಗೊಳಿಸಿಲ್ಲ ಸರ್ಕಾರ, ನಾವು ಸದಸ್ಯರು ಇದ್ವಿ ಅವಾಗ. ಅದನ್ನ ಈ ಸರ್ಕಾರ ಏನ್ ಹೇಳುತ್ತೆ, ಆ ರೂಲ್ ಏನೈತೆ ನಿಮ್ಮ ಹತ್ರ, ಈಗ ನಮ್ಮನ್ನ ಬಿಟ್ ಮಾಡ ಅಂತ ಏನಾರ ಅವಕಾಶಗಳು ಇದ್ದಾವ, ಆ ತರ ಏನಾದ್ರು ಇದ್ರೆ ಹೇಳ್ರಿ. ಒಟ್ಟು 315 ಮುನ್ಸಿಪಾಲ್ಟಿಗೆ ಇದು ಪಾಲಿಸಿ ಮ್ಯಾಟರ್, ಎಲ್ಲಾ ಕಡೆ ಕೂಡ ಇದೇ ತರ ಪ್ರಕ್ರಿಯೆ ಮಾಡ್ಕೊಂಡಿರೋದು, ಮತ್ತೆ ಮೀಟಿಂಗ್ ನಮ್ಮ ಆಡಳಿತಾಧಿಕಾರಿ ಏನ್ ಆದೇಶ ಮಾಡ್ತಾರೆ ಅದ್ರ ಪ್ರಕಾರ ಈಗಾಗಲೇ ಜೆಡಿಯಿಂದ ನೋಡಿದ್ದೀವಿ ನಾವು, ಈಗ ಅದು ಪಿಡಬ್ಲ್ಯೂಯಿಂದ ಸರ್ಟಿಫೈಯಾಗಿ ಬಾಡಿಗೆ ರೇಂಜೆಲ್ಲ ಫಿಕ್ಸ್ ಆಗಿ ಬಂದಿದೆ, ಅದನ್ನು ಜಿಲ್ಲಾಧಿಕಾರಿಗಳ ಇಎಸ್ಐ ಕಳಿಸಿದ್ದೀವಿ, ಆಗಿನ ಪೆಂಡಿಂಗಲ್ಲಿದೆ. ಬಟ್ ಈಗ ನಮ್ಮ ನೀವು ನಮ್ಮ ಕ್ಲಿನಿಕ್ನ ಬಿಲ್ಡಿಂಗ್ಗಳ ಮೇಲೆ ಮಾಡಿದ್ರೆ ಈಗ ವಯಸ್ಸಾದ ಅವರೆಲ್ಲ ಹೆಂಗೆ ಕಟ್ಟಿಲ್ಲ ಅಲ್ಲಿ ನೋಡಿದ್ರೆ ಇದರಲ್ಲೂ ಮೇಲೆ ಮಾಡಿದ್ದೀವಿ. ನೀವು ಈಗ ಮೇಲ್ ಬಿಲ್ಡಿಂಗ್ ನೋಡಿದ್ರೆ ಹೆಂಗೆ ಸುತ್ತಮುತ್ತ ಈಗ ನಮಗೆ ಬೇರೆ ಆಪ್ಷನ್ ಎಲ್ಲ ಇಲ್ಲ, ಎಲ್ಲಾ ಬಿಲ್ಡಿಂಗ್ ನೋಡಿದ್ವಿ ನಮಗೆ ಲೈಟ್ಗಳ ಜೊತೆ ಒಂದು ಲೈಮ್ಯಾಕ್ಸ್ ಹಾಕ್ರಿ, ಕಾಡು ಪ್ರಾಣಿಗಳೆಲ್ಲ ವಾರ್ಡ್ಗಳಲ್ಲಿ ನುಗ್ತಿದ್ದಾವೆ,
ಬೆಳಕಿ ಇರಲಿ. ಮೀಟಿಂಗ್ ನ ಸ್ಕೋಪ್ ಬಂದಿರೋ ಚರ್ಚೆ ಫಾರೆಸ್ಟ್ ಆಫೀಸ್ ಅಂತ ರೈಸಿಂಗ್ ಮತ್ತೆ ಫಾರೆಸ್ಟ್ ಆಫೀಸ್ ಇಂದ ಎಸ್ ಟಿ ಪಿ ಅಂತ ಕೌನ್ಸಿಲ್ ಆಫೀಸಿಲ್
ಇದು ನಿಮ್ಮ ಧ್ವನಿ.